ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಂಬಾ ಟೇಸ್ಟಿ ಹಾಗೂ ಸ್ಪೈಸಿ ಆಗಿರುವಂತಹ ಚಿಕನ್ ಸ್ಟಿಕ್ನ ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ಚಿಕನ್ ಸ್ಟಿಕ್ ಅಂದರೆ ಎಲ್ರಿಗೂ ಇಷ್ಟ ಆಗಿ ಆಗಿರುತ್ತೆ ಹಾಗೂ ಇದರಲ್ಲಿ ಕಡಿಮೆ ಆಯಿಲ್ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗೂ ಇರುತ್ತೆ ಈ ರೆಸಿಪಿ ಅದರಲ್ಲೂ ನಾನಿವತ್ತು ಪಕ್ಕ ಹಳ್ಳಿ ಸ್ಟೈಲಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ರೆಸಿಪಿನ ಟ್ರೈ ಮಾಡ್ತೀನಿ ನಿಮಗೂ ಅನಿಸ್ಬೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮನೇಲಿರೋ ಅಂಥ ಸಾಮಗ್ರಿಗಳನ್ನೇ ಹಾಕ್ಕೊಂಡು ಈ ರೆಸಿಪಿನ ನಾನು ಟ್ರೈ ಮಾಡೋದ್ರಿಂದ ಅನಿಸ್ಬೋದು ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತಾ ಅಂತೇಳಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ನೀವು ಹೊರಗಡೆಯಿಂದ ಪುಡಿ ಮಸಾಲ ತಂದು ಮಾಡ್ತಿರಲ್ಲ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಅದ್ಕಿಂತೂ ಎಲ್ಲದಕ್ಕಿಂತ ಮೇನ್ ಅಂದರೆ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟನೇ ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಡ್ರಮ್ ಸ್ಟಿಕ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಮನೆಯಲ್ಲಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದು ಅನ್ನೋದನ್ನ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನಕಾಯಿನ ಈ ಥರ ಮುರ್ಕೊಂಡು ಇದ್ದೀನಿ ನಾನು ಈ ಥರ ಮುರ್ಕೊಂಡು ಯಾಕೆ ಇದ್ದೀನಿ ಅಂದರೆ ಬೇಗ ರೋಸ್ಟ್ ಆಗಲಿ ಅಂತೇಳಿ ಬ್ಯಾಡಿಗೆ ಮೆಣಸು ಸ್ವಲ್ಪ ದುದ್ದಕ್ಕೆ ಇರೋದ್ರಿಂದ ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಟೈಮ್ ತಗೊಳತ್ತೆ ಇದು ಅದಕ್ಕೋಸ್ಕರ ನಾನು ಈ ಥರ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗಿಂದ ನಮಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಯಾವುದೇ ಆಯಿಲ್ ನಾನು ಯೂಸ್ ಮಾಡಲ್ಲ ಇಲ್ಲಿ ರೋಸ್ಟ್ ಮಾಡಬೇಕಾದ್ರೆ ಇದನ್ನ ನಾವೀಗ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಈ ಮೆಣಸು ಏನಿದೆ ಸ್ವಲ್ಪ ಫ್ರೈ ಆಗಲಿ ರೋಸ್ಟ್ ಆಗಲಿ ನಂತರ ನಾವು ಉಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ಳೋಣ ಓಕೆ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ ನಾನು ಕರಿಮೆಣಸು ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿದ ರೋಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ಈ ಮಸಾಲೆನ ರೋಸ್ಟ್ ಮಾಡ್ತಾನೇ ಇರಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುತ್ತೆ ಒಂಥರ ಫ್ಲೇವರ್ ಕೊಡುತ್ತೆ ನಿಮಗೆ ರೋಸ್ಟ್ ಮಾಡ್ತಾ ಇರಬೇಕಾದ್ರೆ ಅಷ್ಟೊ ತನಕ ರೋಸ್ಟ್ ಮಾಡಿ ಓಕೆ ಇದು ನೋಡಿ ಇವಾಗ ಈಗ ಸಾಕು ಕಾಣ್ತಾ ಇರ್ಬೋದು ನಿಮಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದನ್ನ ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಈ ಮಿಕ್ಸಿ ಜಾರಿಗೆ ಇದ್ದೀನಿ ಇದನ್ನ ಇವಾಗ ಡ್ರೈ ಆಗಿ ಒಂದು ಸಲ ಹುಡಿ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಂದು ಆರ್ ಎಸ್ಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ನಾಲ್ಕು ತುಂಡು ಶುಂಠಿ ಸಣ್ಣ ಸಣ್ಣ ಪೀಸ್ ಹಾಕಿದ್ದೀನಿ ಶುಂಠಿ ಇದನ್ನ ಒಂದು ಸ್ವಲ್ಪ ಡ್ರೈ ರೋ ಪುಡಿಯಾಗಿ ಮಾಡ್ಕೊಳ್ಳೋಣ ನಾವು ನೋಡಿ ಈ ಥರ ಒಂದು ಸ್ವಲ್ಪ ನೀವು ನೀರು ಹಾಕೋದು ಇದನ್ನ ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ನೀವು ಇದನ್ನ ಗ್ರೈಂಡ್ ಮಾಡಿದರೆ ಬೇಗ ನಿಮಗೆ ಅದು ನೈಸ್ ಆಗುತ್ತೆ ಪೇಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ವಾಪಾಸ್ ಇದನ್ನ ರುಬ್ಕೊಳ್ಳೋಣ ನೋಡಿ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ಯಾಡಿನ ಮೆಣಸಿನ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇಲ್ಲಿ ಮೂರು ಪೀಸ್ ಲೆಗ್ ಪೀಸ್ ತೊಗೊಂಡಿದ್ದೀನಿ ನಾನು ಚಿಕನ್ ಈ ಚಿಕನ್ ಪೀಸ್ ನಿಮಗೆ ಸ್ವಲ್ಪ ಯೆಲ್ಲೋ ಕಲರ್ ಕಾಣ್ತಾ ಇರ್ಬೋದು ನಾನು ಚಿಕನ್ ಯಾವಾಗಲೂ ವಾಶ್ ಮಾಡಬೇಕಾದ್ರೆ ಅರಿಶಿನ ಹುಡಿ ಹಾಕ್ಕೊಂಡು ವಾಶ್ ಮಾಡ್ತೀನಿ ಯಾಕಂದರೆ ಒಂದು ಸ್ವಲ್ಪ ಅದು ಸ್ಮೆಲ್ ಇರುತ್ತಲ್ವ ಚಿಕನ್ ಅದು ಹೋಗಲಿ ಅಂತೇಳಿ ಇದನ್ನು ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಈ ಬೌಲಿಗೆ ಒಂದು ಕಾಲು ಕಪ್ನಷ್ಟು ಮೊಸರು ಹಾಕೊಂಡಿದ್ದೀನಿ ಈ ಮೊಸರು ಹುಳಿ ಇರಲ್ಲ ಒಂದು ಸ್ವಲ್ಪ ನಾವು ಪ್ಯಾಕೆಟ್ ಮೊಸರು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅದರಿಂದ ಸ್ವಲ್ಪ ಸ್ವೀಟಾಗಿರುತ್ತೆ ಇದು ಹುಳಿ ಇರಲ್ಲ ಒಂದು ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹುಡಿ ಆಮೇಲೆ ಒಂದು ಸ್ಪೂನ್ನಷ್ಟು ಗರಂ ಮಸಾಲಾ ಹುಡಿ ಆಮೇಲೆ ನಾವು ರುಬ್ಬಿಟ್ಟಂತಹ ಮಸಾಲೆ ಏನಿದೆ ಈ ಮಸಾಲೆನ ಹಾಕ್ಕೊಳ್ಳೋಣ ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಇವಾಗ ನಾನು ರುಬ್ಬಿಟ್ಟಂತಹ ಮಸಾಲೆನ ಹಾಕೋತಾ ಇದ್ದೀನಿ ಇದಕ್ಕೆ ಎಲ್ಲ ಮಸಾಲೆನೂ ಹಾಕ್ಕೊಂಡಿದ್ದೀನಿ ನಾನು ಏನೋ ನಾನು ಅದನ್ನ ತೆಗೆದಿಟ್ಟಿಲ್ಲ ಅದರಿಂದ ಎಷ್ಟು ನಾನು ರುಬ್ಕೊಂಡಿದ್ದೀನೋ ಎಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಹುರ್ಕೊಂಡು ರುಬ್ಕೊಂಡಿದ್ದೀನೋ ಎಲ್ಲ ಇಂಗ್ರ ಮಸಾಲೆನ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಮಸಾಲೆ ಹಾಕಿಬಿಟ್ಟು ನೀರು ಹಾಕೋಕೆ ಹೋಗಬೇಡಿ ಹಾಗೇ ಇರಲಿ ಆಮೇಲೆ ಇಲ್ಲಿ ಒಂದು ಹಸಿ ಮೆಣಸನ್ನ ನಾನು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡ ಸೈಜಿದ್ದು ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಎಲ್ಲ ಇದನ್ನ ಈ ಪೇಸ್ಟಿಗೆ ನಾವು ಸೇರಿಸ್ಕೊಳ್ಳೋಣ ಆಮೇಲೆ ಲಿಂಬೆಹಣ್ಣು ಈ ಥರ ಹಿಂಡ್ಕೊಳ್ಳಿ ಎಲ್ಲ ಲಿಂಬೆಹನ್ನು ಹಿಣ್ಕೊಳ್ಳಿ ಒಂದು ಲಿಂಬೆಹಣ್ಣು ತಗೊಂಡಿದ್ದೀನಿ ನಾನು ಒಂದು ಲಿಂಬೆಹನ್ನು ಪೂರ್ತಿಯಾಗಿ ಹಿಂಡಿದ್ದೀನಿ ನಾನಿಲ್ಲಿ ಈ ಥರ ನೀವು ಹಿಂಡ್ಕೊಂಡು ಇವಾಗ ನೀವು ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ನಾನು ಗರಂ ಮಸಾಲಾ ಹುಡಿ ನಿಮ್ಮಲ್ಲಿ ಇಲ್ಲ ಅಂದರೆ ಪರವಾಗಿಲ್ಲ ಅದನ್ನ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಅದು ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡತ್ತ ಅಂತೇಳಿ ಹಾಕಿದ್ದೀನಿ ನಾನು ಇಲ್ಲಾಂದರೆ ತೊಂದರೆ ಇಲ್ಲ ಅದನ್ನ ಸ್ಕಿಪ್ ಮಾಡಿಬಿಟ್ಟು ಬೇರೆ ಮಸಾಲೆಲ್ಲ ಏನು ಹಾಕಿದ್ದೀನಿ ನಾನು ಅದನ್ನೆಲ್ಲ ಹಾಕೊಂಬಿಡಿ ಈ ಥರ ನೀವು ಇವಾಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಪೀಸ್ ಏನಿದೆ ಚಿಕನ್ ಪೀಸ್ನ ಇದಕ್ಕೆ ಇವಾಗ ನಾವು ಈ ಮಸಾಲೆನ ಎಲ್ಲ ಚಿಕನ್ ಪೀಸಿಗೆ ನಾವು ಅಪ್ಲೈ ಮಾಡೋದಕ್ಕುಂಟು ಚಿಕನ್ ಪೀಸ್ ಒಂದೊಂದಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆನ ಅದಕ್ಕೆ ನೀವು ಅಪ್ಲೈ ಮಾಡಿ ಕಟ್ ಮಾಡಿರೋ ಜಾಗ ಏನಿದೆ ನೋಡಿ ಲೆಗ್ ಪೀಸಲ್ಲಿ ಕಟ್ ಮಾಡಿರೋ ಜಾಗದ ಒಳಗೆ ಕೂಡ ನೀವು ಚೆನ್ನಾಗಿ ನೀವು ಮಸಾಲೆನ ಹಾಕಬೇಕು ಆವಾಗ ಚೆನ್ನಾಗಿ ಹೇಳ್ಕೊಳ್ಳತ್ತೆ ಇದು ಎಷ್ಟು ಹೊತ್ತು ಮ್ಯಾರಿನೇಟ್ ಆಗಬೇಕು ಅಂತ ಅಂದರೆ ಮಿನಿಮಮ್ ಅಂದರೆ ನಿಮ್ಮಲ್ಲಿ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದ್ರೆ ಆಗಬೇಕು ಮ್ಯಾಕ್ಸಿಮಮ್ ಅಂದರೆ ಎಷ್ಟಾಗತ್ತೋ ಅಷ್ಟು ರಾತ್ರಿ ಪೂರ್ತಿ ನೀವು ರಾತ್ರಿ ಮಾಡಿಬಿಟ್ಟು ಬೆಳಿಗ್ಗೆ ಮಾಡ್ಕೊಳ್ತೀನಿ ಅಂದರೆ ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಹೊತ್ತು ಮಾಡ್ಕೊಳ್ತೀನಿ ಅಂದರೆ ಅದು ಚೆನ್ನಾಗಿರುತ್ತೆ ಹಾಗೂ ನೈಟಿಗೆ ನೀವು ಡಿನ್ನರಿಗೆ ಮಾಡ್ತೀರಿ ಅಂತ ಅಂದರೆ ಬೆಳಿಗ್ಗೆ ಹೊತ್ತು ನೀವು ಈ ಥರ ಮಸಾಲೆನ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಅದು ಹೇಳ್ಕೊಳ್ಳುತ್ತ ಮಸಾಲೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಿಕನ್ ಸ್ಟಿಕ್ ಅನ್ನೋದು ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಫೈನಲಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗಿದನ್ನ ಇಟ್ಬಿಡೋಣ ಎಷ್ಟು ನಿಮ್ಮ ನಿಮ್ಮಲ್ಲಿ ಟೈಮ್ ಅಂದರೆ ಅರ್ಧ ಗಂಟೆ ಆದರೂ ಇಡಲೇಬೇಕು ಅರ್ಧ ಗಂಟೆಗಿಂತ ಮೊದಲು ತೆಗಿಬೇಡಿ ಇದನ್ನು ತೆಗೆದು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಮಸಾಲೆ ಹೇಳ್ಕೊಳ್ಳಿ ಚೆನ್ನಾಗಿ ಓಕೆ ಇವಾಗ ನೋಡಿ ನಾನು ಮ್ಯಾರಿನೇಟ್ ಆಗಿದೆ ನಾನು ಇವಾಗ ಫ್ರೈ ಮಾಡೋಕ್ಕೆ ಮಾಡೋಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಆಯಿಲ್ ಸಾಕಾಗತ್ತೆ ನಾವು ಈ ಚಿಕನನ್ನು ತವಾ ಶಾಲೋ ಫ್ರೈ ಮಾಡೋದ್ರಿಂದ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಓಕೆ ಇವಾಗ ಚಿಕನ್ ಪೀಸ್ ಏನಿದೆ ನೋಡಿ ನಾವು ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಪೀಸ್ನ ಒಂದೊಂದಾಗಿ ಈ ಥರ ಇಟ್ಕೊಂಡು ಬರೋಣ ಜಾಸ್ತಿ ಚಿಕನ್ ಪೀಸ್ ನಿಮ್ಮಲ್ಲಿದ್ದರೆ ಜಾಸ್ತಿ ಪೀಸ್ ನಿಮಗೆ ಬೇಕು ಅಂತಂದರೆ ಮಸಾಲೆ ಎಲ್ಲ ಜಾಸ್ತಿ ಹಾಕೊಳ್ಳಿ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಚಿಕನನ್ನು ಕೂಡ ಅಷ್ಟೇ ಮೂರ್ಮೂರೇ ನೀವು ಫ್ರೈ ಮಾಡಿ ಜಾಸ್ತಿ ಇಡೋಕ್ಕೆ ಹೋಗಬೇಡಿ ಈ ಥರ ಇಟ್ಟು ಈಗ ಇದನ್ನ ಈ ಥರ ಇಟ್ಟು ನೋಡಿ ಇವಾಗ ಮುಟ್ಲಿಕ್ಕೆ ಹೋಗ್ಬಿಡಿದ್ನ ಇದು ಈ ಥರ ಸ್ವಲ್ಪ ನಾಲ್ಕು ನಿಮಿಷ ಅಂದರೆ ಮೂರಿಂದ ನಾಲ್ಕು ನಿಮಿಷ ಇದೇ ಥರ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ನೀವು ಇದನ್ನ ಕಾಯಿಸ್ಕೊಳ್ಬೇಕಾಗ್ತದೆ ಹೈ ಫ್ಲೇಮಲ್ಲೂ ಇಡಬೇಡಿ ಲೋ ಫ್ಲೇಮಲ್ಲೂ ಇಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀವು ಕಾಯಿಸ್ಕೊಳ್ಳಿ ಓಕೆ ಒಂದು ಮೂರಿಂದ ನಾಲ್ಕು ನಿಮಿಷ ಆಯಿತು ಅಂದಾಗ ಇದನ್ನ ನೀವು ಟರ್ನ್ ಮಾಡಬೇಕು ಅದಕ್ಕಿಂತ ಮೊದಲು ನೋಡಿ ಮಸಾಲೆ ಎಲ್ಲ ಒಂದು ಸ್ವಲ್ಪ ಬೇಕಾದರೆ ಮಸಾಲೆ ಮಿಕ್ಕಿದ್ರೆ ನಿಮ್ಮಲ್ಲಿ ಆ ಮಸಾಲೆನ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೋದು ಚಿಕನ್ ಪೀಸಿಗೆ ಜಾಸ್ತಿ ಆಗಲ್ಲ ಇದು ಹಾಕ್ಕೊಂಡು ಜಾಸ್ತಿ ಆಗತ್ತೋ ಏನೋ ಅಂತ ಅನಿಸ್ಬೋದು ನಿಮಗೆ ಖಂಡಿತವಾಗ್ಲೂ ಇಲ್ಲ ಈ ಥರ ಹಾಕ್ಕೊಂಡು ಚೆನ್ನಾಗಿರತ್ತೆ ಮಸಾಲೆ ಜಾಸ್ತಿ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಡ್ರಮ್ ಸ್ಟಿಕ್ ಓಕೆ ಈ ಥರ ಮಸಾಲೆನೆಲ್ಲ ಹಾಕೊಂಡ್ಬಿಟ್ಟು ನೀವು ಒಂದು ಸ್ವಲ್ಪ ಹೊತ್ಬಿಟ್ಟು ಟರ್ನ್ ಮಾಡ್ಕೊಳ್ಳಿ ಮೂರಿಂದ ನಾಲ್ಕು ಅಂತ ನಾನು ನಿಮಿಷ ನಿಮಗೆ ಹೇಳ್ತೇನೆ ಆದರೆ ಕರೆಕ್ಟಾಗಿ ಫುಲ್ ನಮಗೆ ಇದು ಬೇಯಬೇಕಾದರೆ ಪರ್ಫೆಕ್ಟಾಗಿ ಅಂದರೆ ಅರ್ಧ ಗಂಟೆ ಬೇಕೇ ಬೇಕು ಫ್ರೆಂಡ್ಸ್ ಅರ್ಧ ಗಂಟೆಗಿಂತ ಮೊದಲು ಇದು ಬೇಯಲ್ಲ ನಾವು ಈ ಥರ ಟರ್ನ್ ಮಾಡ್ತಾನೇ ಇರಬೇಕಾಗತ್ತೆ ಒಂದು ಫೋರಿಂದ ಫೈವ್ ಟೈಮ್ಸ್ ಆದರೂ ನಾವು ಇದನ್ನ ಟರ್ನ್ ಮಾಡಬೇಕಾಗ್ತದೆ ನೋಡಿ ಒಂದು ಸಾಧಾರಣವಾದ ಇನ್ನೊಂದು ನಾಲ್ಕು ನಿಮಿಷ ಆಗಿದೆ ನಾನು ಹಾಕಿ ನಾಲ್ಕು ನಿಮಿಷದ ನಂತರ ಇದನ್ನು ನಾನೀಗ ಟರ್ನ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವು ಟರ್ನ್ ಮಾಡೋದಕ್ಕಿಂತ ಮೊದಲು ಈ ತವ ಏನಿದೆ ತವಾನ ನೀವು ತಿರುಗಿಸ್ಬೇಕಾಗ್ತದೆ ಚಿಕನ್ ಇರೋ ಪೀಸಿಗೆ ಮ ಗ್ಯಾಸಿನ ಉರಿ ಇರುತ್ತಲ್ವಾ ಅಲ್ಲಿಗೆ ನೀವು ಚಿಕನ್ ಇರೋ ಪೀಸನ್ನು ಚಿಕನ್ ಪೀಸನ್ನ ನೀವು ತವದಲ್ಲಿ ಇರತ್ತಲ್ವ ಆ ಭಾಗಕ್ಕೆ ನೀವು ಇಡಬೇಕಾಗತ್ತೆ ಇಟ್ಟುಕೊಂಡೇ ನೀವು ಈ ಥರ ಟರ್ನ್ ಮಾಡ್ಕೊಳ್ಳಿ ಆವಾಗ ನೀವು ನಿಮಗೆ ಅದು ಒಂದೇ ರೀತಿ ಬೇಯತ್ತೆ ಚಿಕನ್ ಕೂಡ ಇಲ್ಲ ಅಂದರೆ ಈ ಗ್ಯಾಸಿನ ಉರಿ ಮಧ್ಯಮದಲ್ಲಿ ಇರುತ್ತಲ್ವ ಮಿಡ್ಲಲ್ಲಿ ಇರುತ್ತಲ್ವ ಈ ಸೈಡಲ್ಲಿರುವ ಚಿಕನ್ ಪೀಸ್ ಎಲ್ಲ ಸ್ವಲ್ಪ ನಿಧಾನಕ್ಕೆ ಬೇಯತ್ತೆ ಅದಕ್ಕೋಸ್ಕರ ಈ ಥರ ನೀವು ತವನ ತಿರುಗಿಸ್ಬಿಟ್ಟು ಟರ್ನ್ ಮಾಡಿಕೊಂಡ್ರೆ ಬೆಸ್ಟ್ ಓಕೆ ನೋಡಿ ಇವಾಗ ಮೂರು ಪೀಸ್ ಕೂಡ ಒಂದೇ ರೀತಿ ಏನಿದೆ ರೋಸ್ಟ್ ಆಗಿದೆ ಅದು ಕಾಯ್ತಾ ನಿಮಗೆ ಕಾಣ್ತಾ ಇರ್ಬೋದು ಇವಾಗ ವಾಪಸ್ ನಾವು ನಾಲ್ಕು ನಿಮಿಷ ಬಿಡಬೇಕು ಒಂದು ಸಲ ಟರ್ನ್ ಮಾಡಿದ್ದಾಗಿದೆ ಇವಾಗ ಒಂದು ನಾಲ್ಕು ನಿಮಿಷ ಹೀಗೇ ಬಿಡೋಣ ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇರಲಿ ಯಾವುದೇ ಕಾರಣಕ್ಕೂ ನೀವು ಮುಚ್ಚೋದಕ್ಕೆ ಹೋಗಬೇಡಿ ನೀವು ಅಲ್ಲೇ ಇರಬೇಕಾಗತ್ತೆ ಮುಚ್ಚಿದ್ರೆ ಅದರ ಒಳಗಿನ ನಾವು ಮುಚ್ಚಳ ಮುಚ್ಚತೀವಲ್ಲ ಮುಚ್ಚಳದ ಒಳಗೆ ಬೆವರಿನ ಹನಿ ಬರುತ್ತೆ ನೋಡಿ ಅದೆಲ್ಲ ಈ ಚಿಕನ್ ಪೀಸಿಗೆ ಬಿದ್ದು ಚಿಕನ್ ಪೀಸಲ್ಲಿ ನೀರಿನ ಇದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ವಾಪಸ್ ನೀವು ಟರ್ನ್ ಮಾಡಿದ ನಂತರ ಚಿಕನ್ನಲ್ಲಿ ಎಲ್ಲಿಯಾದರೂ ಮಸಾಲೆ ಹೋಗಿದೆ ಅಂತ ಇದ್ದರೆ ಅಲ್ಲಿಗೆ ವಾಪಸ್ ನೀವು ಮಸಾಲೆ ಸೇರಿಸ್ಬೋ ಸೇರಿಸ್ಕೊಳ್ಬೋದು ತೊಂದರೆ ಏನಿಲ್ಲ ನೋಡಿ ಇವಾಗ ಎರಡನೇ ಸಲ ನಾನು ಇವಾಗ ಟರ್ನ್ ಇದ್ದೀನಿ ಇದನ್ನು ಒಂದು ಸಾಧಾರಣ ಫಿಫ್ಟಿ ಪರ್ಸೆಂಟ್ನಷ್ಟು ಮಾತ್ರ ಬೆಂದಿದೆ ಇದು ಇನ್ನು ವಾಪಸ್ ಫಿಫ್ಟಿ ಪರ್ಸೆಂಟ್ ಬೇಯಕ್ಕೆ ಉಂಟು ನಮಗೆ ದೊಡ್ಡ ದೊಡ್ಡ ಲೆಗ್ ಪೀಸ್ ಆದ್ದರಿಂದ ಒಂದು ಸ್ವಲ್ಪ ಬೇಯಕ್ಕೆ ಇದು ಟೈಮ್ ತೆಗಲತ್ತೆ ಓಕೆ ವಾಪಸ್ ನೋಡಿ ಈ ತರ ಟರ್ನ್ ಮಾಡ್ತಾ ಇದ್ದೀನಿ ಇವಾಗ ವಾಪಸ್ ಇದನ್ನ ನೀವು ಅದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನ ಬೇಯಿಸ್ಬೇಕಾಗತ್ತೆ ನೋಡಿ ಈಗ ಈ ಭಾಗದಲ್ಲೂ ಅಷ್ಟೇ ಸ್ವಲ್ಪ ಎಲ್ಲ ಹಸಿ ಹಸಿಯಾಗಿ ಕಾಣ್ತಾ ಇರ್ಬೋದು ನಿಮಗೆ ಇವಾಗ ವಾಪಸ್ ನಾನು ಟರ್ನ್ ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ನಾಲ್ಕೈದು ಸಲ ಆದರೂ ನೀವು ಈ ತರ ಟರ್ನ್ ಮಾಡ್ತಾನೆ ಇರಬೇಕಾಗ್ತದೆ ಆವಾಗಲೇ ಚಿಕನ್ ಚೆನ್ನಾಗಿ ಬೇಯೋದು ಮೇಲಿನ ಮಾಂಸ ಏನಿದೆ ಅದು ಬೇಯತ್ತೆ ಆದರೆ ಒಳಗೆ ಬೋನ್ ಇದ್ದಲ್ವಾ ಅದು ಅಷ್ಟು ಚೆನ್ನಾಗಿ ಬೇಯಲ್ಲ ಬೇಗ ತೆದ್ರೆ ನೀವು ಓಕೆ ಇವಾಗ ನೋಡಿ ಫೈನಲ್ ಆಗಿ ಇವಾಗ ಗ್ಯಾಸನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ ನಾನು ಒಂದು ನಾಲ್ಕು ಸಲ ನೀವು ಇದೇ ರೀತಿ ಟರ್ನ್ ಮಾಡಿದ ನಂತರ ಈ ಥರ ನೋಡಿ ಈಗ ಕಾಣ್ತಾ ಇರ್ಬೋದು ನಿಮಗೆ ಬೆಂದಿದೆ ಇವಾಗ ಗ್ಯಾಸನ್ನ ಮೀಡಿಯಮ್ ಲೋ ಫ್ಲೇಮಲ್ಲಿಟ್ಟು ಕರೆಕ್ಟಾಗಿ ಒಂದು ಐದು ನಿಮಿಷ ಬೇಯಿಸಿ ಐದು ನಿಮಿಷ ಬೇಯಿಸಿದರೆ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಆದರೂ ನಾನು ಹೇಳ್ತಾ ಇದ್ದೀನಿ ಅರ್ಧ ಗಂಟೆ ಬೇಕೇ ಬೇಕು ಅರ್ಧ ಗಂಟೆಗಿಂತ ಮೊದಲು ನೀವು ಈ ಚಿಕನ್ ಪೀಸನ್ನು ತೆಗಿಯೋದಕ್ಕೆ ಹೋಗಬೇಡಿ ಅದು ಬೆಂದಿರಲ್ಲ ಹೊರಗಡೆ ನಮಗೆ ರೋಸ್ಟ್ ಆದ ರೀತಿ ಕಾಣ್ಬೋದು ಒಳಗಡೆ ಬೆಂದಿರಲ್ಲ ಕರೆಕ್ಟಾಗಿ ಅರ್ಧ ಗಂಟೆ ನೀವು ಬೇಯೋದಕ್ಕೆ ಇದನ್ನು ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನೀವು ಪರ್ಫೆಕ್ಟಾಗಿ ಬೆಂದಿದೆ ತುಂಬಾ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಈ ಥರ ಮಾಡಿಕೊಂಡು ನೋಡಿ ನೀವು ಮನೆಯಲ್ಲಿ ಮನೆಯಲ್ಲಿ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ ಓಕೆ ನಾನು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು ಇನ್ನು ಸಿಗ್ತೇನೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್